ಶಾಸಕರು ಬರ್ತಾರೆ ಅವ್ರಿಗೆ ಅವಕಾಶ ಕೊಡಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ, 6 ಗಂಟೆಗೆ 10 ಜನ ಶಾಸಕರು ಬರ್ತಾರೆ ಅವ್ರಿಗೆ ಅವಕಾಶ ಕೊಡಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅವರು ರಾಜೀನಾಮೆ ಪತ್ರಗಳನ್ನ ಸಲ್ಲಿಸಿದ್ರೆ ಅದರ ವಿಚಾರದಲ್ಲಿ ಸಂಜೆ ಒಳಗೆ ಏನಾದರೂ ಒಂದು ಡಿಸಿಷನ್ ಮಾಡಿ ಆ ಡಿಸಿಷನನ್ನು ನಮಗೆ ಕೋರ್ಟಿಗೆ ತಿಳಿಸಿ ಅಂತ ಹೇಳಿದ್ದಾರೆ. ನನ್ನ ಪರವಾಗಿ ವಕೀಲರಿಗೆ 3 ಗಂಟೆಗೆ ಕೋರ್ಟಲ್ಲಿ ಅಪಿಯರ್ ಆಗ್ತಾರೆ, ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಏನಾಗುತ್ತೋ ನೋಡ್ಕೊಂಡು ಮತ್ತೆ ಸಂಜೆ ನಿಮಗೆ ವಕೀಲರು ಏನು ಹೇಳಬೇಕು ಅದನ್ನು ಹೇಳ್ತಾರೆ. ಅದನ್ನು ಇಲ್ಲಿ ಹೇಳೋಕ್ಕಾಗುತ್ತಾ? ಕೋರ್ಟ್ ಮುಂದೆ ಹೋಗದೆ ಏನೂ ಚರ್ಚೆ ಮಾಡಲಿಲ್ಲ. ಲೋಕಾಭಿರಾಮವಾಗಿ ಮಾತಾಡ್ತಾಯಿದ್ರೆ ಅವರು ಫ್ರೀ ಆಗಿದ್ರು ಕೆಲಸ ಇಲ್ಲ, ನಾನು ಕೆಲಸ ಇಲ್ಲ, ಫ್ರೀ ಆಗಿದ್ದು ಮಾತಾಡ್ತಾಯಿದ್ವಿ. ಮೀಡಿಯಾದವರೆಲ್ಲ ಚೆನ್ನಾಗಿದ್ದಾರೆ ಅಂದರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ. ಅವರು ಅಷ್ಟೇ, ಅವ್ರಿಗೂ ಕೆಲಸ ಇಲ್ವಲ್ಲ, ಖಾಲಿ ಇದ್ದಾರಲ್ಲ, ಅವರು ಅದನ್ನೇ ಕೇಳಿದ್ರು. ಎಲ್ಲರೂ ನಿಮ್ಗೆ ಕ್ಷೇಮ ವಿಚಾರಿಸ್ತಾರೆ, ನೀವೆಲ್ಲ ಕ್ಷೇಮವಾಗಿದ್ದೀರಿ ಅಂತ ಅವ್ರಿಗೆ ಹೇಳಿದ್ರು. ಸದ್ಯಕ್ಕೆ ಬರಲಿ, ಪೊಲೀಸವ್ರಿಗೆ ಹೇಳಿದ್ವಿ ಎಲ್ಲ ಬಂದೋಬಸ್ತ್ ಮಾಡಬೇಕು ಅಂತ ಹೇಳ್ತೀವಿ, ಗೌರವಯುತವಾಗಿ ಸ್ವೀಕಾರ ಮಾಡ್ತೀವಿ, ಅವ್ರು ಏನು ಹೇಳ್ತಾರೆ ಕೇಳ್ತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಆಗ್ಬೋದಾ? ಸುಪ್ರೀಂ ಕೋರ್ಟಲ್ಲಿ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ, 6 ಗಂಟೆಗೆ 10 ಜನ ಶಾಸಕರು ಬರ್ತಾರೆ ಅವ್ರಿಗೆ ಅವಕಾಶ ಕೊಡಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಅವರು ರಾಜೀನಾಮೆ ಪತ್ರಗಳನ್ನ ಸಲ್ಲಿಸಿದ್ರೆ ಅದರ ವಿಚಾರದಲ್ಲಿ ಸಂಜೆ ಒಳಗೆ ಏನಾದರೂ ಒಂದು ಡಿಸಿಷನ್ ಮಾಡಿ ಆ ಡಿಸಿಷನನ್ನು ನಮಗೆ ಕೋರ್ಟಿಗೆ ತಿಳಿಸಿ ಅಂತ ಹೇಳಿದ್ದಾರೆ. ನನ್ನ ಪರವಾಗಿ ವಕೀಲರಿಗೆ 3 ಗಂಟೆಗೆ ಕೋರ್ಟಲ್ಲಿ ಅಪಿಯರ್ ಆಗ್ತಾರೆ, ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಏನಾಗುತ್ತೋ ನೋಡ್ಕೊಂಡು ಮತ್ತೆ ಸಂಜೆ ನಿಮಗೆ ವಕೀಲರು ಏನು ಹೇಳಬೇಕು ಅದನ್ನು ಹೇಳ್ತಾರೆ. ಅದನ್ನು ಇಲ್ಲಿ ಹೇಳೋಕ್ಕಾಗುತ್ತಾ? ಕೋರ್ಟ್ ಮುಂದೆ ಹೋಗದೆ ಏನೂ ಚರ್ಚೆ ಮಾಡಲಿಲ್ಲ. ಲೋಕಾಭಿರಾಮವಾಗಿ ಮಾತಾಡ್ತಾಯಿದ್ರೆ ಅವರು ಫ್ರೀ ಆಗಿದ್ದರು ಕೆಲಸ ಇಲ್ಲ, ನಾನು ಕೆಲಸ ಇಲ್ಲ, ಫ್ರೀ ಆಗಿದ್ದು ಮಾತಾಡ್ತಾಯಿದ್ವಿ. ಮೀಡಿಯಾದವರೆಲ್ಲ ಚೆನ್ನಾಗಿದ್ದಾರೆ ಅಂದರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ. ಅವರು ಅಷ್ಟೇ, ಅವ್ರಿಗೂ ಕೆಲಸ ಇಲ್ವಲ್ಲ, ಖಾಲಿ ಇದ್ದಾರಲ್ಲ, ಅವರು ಅದನ್ನೇ ಕೇಳಿದ್ರು. ಎಲ್ಲರೂ ನಿಮ್ಗೆ ಕ್ಷೇಮ ವಿಚಾರಿಸ್ತಾರೆ, ನೀವೆಲ್ಲ ಕ್ಷೇಮವಾಗಿದ್ದೀರಿ ಅಂತ ಅವ್ರಿಗೆ ಹೇಳಿದ್ರು. ಸದ್ಯಕ್ಕೆ ಬರಲಿ, ಪೊಲೀಸವ್ರಿಗೆ ಹೇಳಿದ್ವಿ ಎಲ್ಲ ಬಂದೋಬಸ್ತ್ ಮಾಡಬೇಕು ಅಂತ ಹೇಳ್ತೀವಿ, ಗೌರವಯುತವಾಗಿ ಸ್ವೀಕಾರ ಮಾಡ್ತೀವಿ, ಅವ್ರು ಏನು ಹೇಳ್ತಾರೆ ಕೇಳ್ತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಆಗ್ಬೋದಾ?